ಹಾಯ್ ಸ್ನೇಹಿತರೆ, ನಮಸ್ಕಾರ. ಕ್ರಿಕೆಟ್ ಸಂಬಂಧಪಟ್ಟ ಹಾಗೆ 5 ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನ ಒಂದಾದ್ಮೇಲೆ ಒಂದು ಟಕ್ 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 ಅಂತ ಕೊಡ್ತಾ ಹೋಗ್ತೀವಿ. ನಿಮ್ಮ ಟೈಮ್ ವೇಸ್ಟ್ ಮಾಡದ 2-3 ನಿಮಿಷದಲ್ಲೇ ಫಿನಿಶ್ ಆಗೋಗುತ್ತೆ. ಕೊನೆ ತನಕ ನೋಡಿ. ಆರ್ ಸಿ ಬಿ ಸಂಬಂಧಪಟ್ಟ ಹಾಗೆ 2 ಮೇಜರ್ ಅಪ್ಡೇಟ್ ಇದೆ, ಅದನ್ನ ಮಿಸ್ ಮಾಡದೆ ನೋಡಿ. ಸೊ ಅಪ್ಡೇಟ್ ನಂಬರ್ 5 ಏನಂತಂದ್ರೆ, ಜೋ ರೂಟ್ ನಿನ್ನೆ ನ್ಯೂಜಿಲೆಂಡ್ ವಿರುದ್ಧ ಸೆಂಚುರಿ ಗಳಿಸಿದ್ದಾರೆ. ಲಾಸ್ಟ್ 4 ಇಯರ್ಸ್ ಕಂಪೇರ್ ಮಾಡಿದ್ರೆ 2021 6 ಸೆಂಚುರಿ ಟೆಸ್ಟ್ ಸೆಂಚುರಿ, 2022 5 ಟೆಸ್ಟ್ ಸೆಂಚುರಿ, ಲಾಸ್ಟ್ ಇಯರ್ 200 ಗಳಿಸಿದ್ದಾರೆ. ಈ ವರ್ಷದಲ್ಲಿ ಜೋ ರೂಟ್ ಗಳಿಸಿರುವಂತಹ 6ನೇ ಟೆಸ್ಟ್ ಶತಕ ಇದು. ಲಾಸ್ಟ್ 4 ಇಯರ್ಸ್ ನಲ್ಲಿ 19 ಟೆಸ್ಟ್ ಸೆಂಚುರಿಯನ್ನ ಗಳಿಸಿದ್ದಾರೆ ಜೋ ರೂಟ್. ಆ ಮೂಲಕ ಸೆಂಚುರಿ ಮೇಲೆ ಸೆಂಚುರಿ ಅವ್ರದ್ದು ಹೋಗ್ತಾ ಇದೆ. ಸೊ ಅದರಲ್ಲಿ 36 ಸೆಂಚುರಿ ಫ್ಯಾಬ್ 4 ಅಲ್ಲಿ, ಕೊಹ್ಲಿ 30, ಸ್ಮಿತ್ 32, ವಿಲಿಯಮ್ಸನ್ 32, ಜೋ ರೂಟ್ 36 ಸೆಂಚುರಿ ಗಳಿಸಿದ್ದಾರೆ. ಸೊ ಮಾಡರ್ನ್ ಡೇ ಗ್ರೇಟ್ ಗಳಲ್ಲಿ ರೂಟ್ ನಿಮಗೆ ಗೊತ್ತೇ ಇದೆ. ಸೊ ಇನ್ನು ಮುಂದಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಶಮಿ ಅವರು ಲಾಸ್ಟ್ 2 BGT ಟೆಸ್ಟ್ಗೆ, ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಅವರ NCA ರಿಹ್ಯಾಬ್ ಆದ್ಮೇಲೆ ಸ್ಮ್ಯಾಟ್ ಆಡ್ತಿದ್ದಾರೆ. ಸೊ ಅವರು ಅವೈಲೇಬಲ್ ಆಗ್ತಾರೆ ಅಂತ. ಸೊ ಒಂದ್ ವೇಳೆ ಅವರು ಬಂದ್ರೆ ಇನ್ನಷ್ಟು ನಮ್ಮ ಫೈರ್ ಪವರ್ ಹೆಚ್ಚಾಗುತ್ತೆ. ಸಿರಾಜ್ ಬೂಮ್ರಾ ಜೊತೆಗೆ ಶಮಿ ಕೂಡ ಹರ್ಷಿತ್ ರಾಣಾ ಅವ್ರನ್ನ ರೀಪ್ಲೇಸ್ ಮಾಡಬಹುದು. ಸೊ ಶಮಿ ಬಂದ್ರೆ ಖಂಡಿತ ಎಕ್ಸ್ಪೀರಿಯನ್ಸ್, BGTಲಿ ಅವ್ರು ಮಾಡಿರುವಂತಹ ಬೌಲಿಂಗ್ ಪರ್ಫಾರ್ಮೆನ್ಸ್ ಎಲ್ಲವೂ ಕೂಡ ಬಹಳ ಕೌಂಟ್ ಆಗುತ್ತೆ. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ. ಇನ್ನು ಆಸ್ಟ್ರೇಲಿಯಾದ ಕ್ರೌಡ್ ಬಗ್ಗೆ ಮಾತನಾಡಬೇಕು. ಇದು 3ನೇ ಅಪ್ಡೇಟ್ ಬಂದು, ಈ ಟೆಸ್ಟ್ ಸೀರೀಸ್ ಏನಾಗ್ತಾ ಇದೆ ಅದಕ್ಕೆ ಆಸ್ಟ್ರೇಲಿಯಾದಲ್ಲಿ ಬರ್ತಿರುವಂತಹ ಕ್ರೌಡ್ ಇದೆಯಲ್ಲ, ಅದಂತೂ ಅಮೇಜಿಂಗ್ ಆಗಿದೆ. ಡೇ 1 50,186 ಜನ ಬಂದಿದ್ರು, ಡೇ 2ಗೆ ಮತ್ತಷ್ಟು ಜಾಸ್ತಿ ಆಯಿತು, 51,642 ಜನ ನಿನ್ನೆಯ ಡೇ 2ಗೆ ಬಂದಿದ್ದಾರೆ. ಟೆಸ್ಟ್ ಕ್ರಿಕೆಟ್ ಅಟ್ ಇಟ್ಸ್ ಬೆಸ್ಟ್ ಅನ್ನೋ ರೀತಿಯಾಗಿ ಆಸ್ಟ್ರೇಲಿಯಾದಲ್ಲಿ ಆಡಲಾಗ್ತಾ ಇದೆ. ಸೊ ಇನ್ನು ಮುಂದಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಅದು WPL ಆಕ್ಷನ್ಗೆ ಸಂಬಂಧಪಟ್ಟ ಹಾಗೆ. ನಮ್ಮ RCB ಟೀಮ್ ಕೂಡ ಒಂದು ಆಕ್ಷನ್ ಅಲ್ಲಿ ಇರುತ್ತೆ. ಸೊ ನೀವು ಎಲ್ಲಿ ನೋಡಬಹುದು, ಹೇಗೆ, ಎಷ್ಟು ಜನ ಇದ್ದಾರೆ ಅಂತ ನೋಡೋದಾದ್ರೆ, December 15 ನಮ್ಮ ಬೆಂಗಳೂರಿನಲ್ಲೇ ಈ ಆಕ್ಷನ್ ಆಗ್ತಾ ಇದೆ. 91 ಇಂಡಿಯನ್ಸ್, 29 ಓವರ್ಸೀಸ್ ಪ್ಲೇಯರ್ಸ್ ಇದ್ದಾರೆ. 3 ಗಂಟೆಗೆ ಇದು ಸ್ಟಾರ್ಟ್ ಆಗುತ್ತೆ. ಎಲ್ಲಪ್ಪ ಇದನ್ನ ನೋಡೋದು ಅಂತಂದ್ರೆ, Sports 18 TV ನೋಡೋದಾದ್ರೆ Sports 18, ಏನಾದರೂ ಮೊಬೈಲ್ನಲ್ಲಿ ನೋಡ್ತೀರಾ ಅಂತಂದ್ರೆ ಜಿಯೋ ಸಿನಿಮಾದಲ್ಲಿ ಫ್ರೀ ಆಗಿ ಇದು ಟೆಲಿಕಾಸ್ಟ್ ಆಗುತ್ತೆ 3 ಗಂಟೆಗೆ ಮಧ್ಯಾಹ್ನ December 15. ಸೊ ಇದು ಕೊನೆ ಅಪ್ಡೇಟ್ ಏನು ಅಂತಂದ್ರೆ, RCB ಒಂದು ಕ್ಯಾಂಪ್ ಅನ್ನ ಈಗ ಆಯೋಜನೆ ಮಾಡೋಕೆ ಪ್ಲಾನ್ ಮಾಡಿದೆ. ಈ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಆದ್ಮೇಲೆ ಎಲ್ಲಾ ದೇಸಿ ಪ್ಲೇಯರ್ಗಳು ಕೂಡ ಆ ಒಂದು ಕ್ಯಾಂಪ್ ನಲ್ಲಿ ಭಾಗವಹಿಸ್ತಾರೆ. ಯಾರ್ಯಾರು ನಮ್ಮ RCB ಟೀಮಲ್ಲಿ ದೇಸಿ ಪ್ಲೇಯರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಒಂದ್ ವೇಳೆ BGT ಸೀರೀಸ್ ಎಲ್ಲ ಮುಗ್ದಿದ್ರೆ ಕೊಹ್ಲಿ ಕೂಡ ಒಂದು ಕ್ಯಾಂಪ್ ಅನ್ನ ಜಾಯ್ನ್ ಆಗ್ಬಹುದು ಅಂತ ಮಾಹಿತಿ ಇದೆ. ಸೊ ನಮ್ಮ ರಸಿಕ್ ದಾ ಸಲಾಮ್ ಇರ್ಬೋದು, ಮೋಹಿತ್ ರಾತಿ, ಎಲ್ಲರೂ ಕೂಡ, ಅಭಿನಂದನ್ ಸಿಂಗ್, ಎಲ್ಲಾ ದೇಸಿ ಪ್ಲೇಯರ್ಗಳು, ಕೃಣಾಲ್ ಪಾಂಡ್ಯ ಕೂಡ ಇದರಲ್ಲಿ ಜಾಯ್ನ್ ಆಗ್ತಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಭುವನೇಶ್ವರ್ ಕುಮಾರ್ ಕೂಡ ಜಾಯ್ನ್ ಆಗ್ಬೋದು. ಸೊ ಇವತ್ತಿನ 5 ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತ ನಾವು ಅನ್ಕೊಂಡಿದ್ದೀವಿ. ಧನ್ಯವಾದ.